संगीता ಏನಮ್ಮಾ ಅಡಿಗೆ ಮನೆಯಲ್ಲಿ ಏನು ಕೆಲಸ ಇರಲಿಲ್ವಾ ಅಲ್ಲ ನಾನೇನಾದರೂ ಹೆಲ್ಪ್ ಮಾಡಬೇಕಾ ಅಂತ ಆವಾ ಈ ಸುತ್ತಿ ಬಳಸಿ ಮಾತಾಡೋ ಪ್ರೋಗ್ರಾಮ್ ಎಲ್ಲ ನನ್ನ ಹತ್ರ ಇಟ್ಕೋಬಿಡಿ ಏನಿರು ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬನ್ನಿ ಆಯ್ತಮ್ಮ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ನಿಮ್ಮ ಅತ್ತೆ ಮೂಡ್ ಆಫ್ ಮಾಡ್ಕೊಂಡಿದ್ದಾಗಿದೆ ಆಫೀಸ್ ಅಲ್ಲಿ ಏನೋ ತಲೆ ಬಿಸಿ ಇದೆ ಅಂತ ಕಾಣತಲ್ವಾ ಅಂತೆ ಅಂತ ಹೇಳೋಕೆ ಅವರು ಹೇಳಿದ್ದು ನನ್ನ ಹತ್ರನೇ ಕದ್ದು ಕೇಳಿಸ್ಕೊತಾ ನಿಂತಿದ್ದಿದ್ದು ನೀವು ಆಯ್ತಮ್ಮ ನಾನು ಅಲ್ಲೇ ಇದ್ದೆ ಆದರೆ ಪೂರ್ತಿ ವಿಷಯ ನನಗೆ ಗೊತ್ತಾಗಲಿಲ್ಲ ನೀವಿಬ್ಬರು ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಬಂದೆ ಈಗ ವಿಷಯ ಅದಲ್ಲಮ್ಮ ಮಧ್ಯ ಆಫೀಸಿನ ಟೆನ್ಷನ್ ಅಲ್ಲಿ ಇದ್ದಾಳೆ ಅವಳು ಪಾಪ ತುಂಬಾ ಒತ್ತಡಡ್ತಾ ಇದ್ದಾಳೆ ಇಂತ ಸಮಯದಲ್ಲಿ ಸಿದ್ಧಾಂತ್ ವಿಷಯ ಅವಳತ್ರ ಹೇಳೋದು ಬೇಡ ಅನ್ನೋ ಅಂತ ಅನ್ಸುತ್ತೆ ಎಷ್ಟು ದಿನ ಅಂತ ಹೀಗೆ ಮುಂದೆ ಹಾಕೋದು ಮಾವ ನೀವು ಸಿದ್ಧು ಮೆರಿತಾನೆ ಇದ್ದೀರಾ ಇಲ್ಲಿ ಮಧ್ಯದಲ್ಲಿ ಮಂಗ ಆಗ್ತಿರೋ ನಾನು ಇಲ್ಲಮ್ಮ ಸಿದ್ಧಾಂತಿ ಸಲ ಬಂದಮೇಲೆ ಅವನಿಗೆ ಹೇಳ್ತೀನಿ ಇನ್ನು ಮುಂದೆ ನಿನ್ನತ್ರ ಅವನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಏನು ಮುಚ್ಚಿಡಬೇಡ ಅಂತ ಅವನಿಗೆ ಹೇಳ್ತೀನಿ ದಯವಿಟ್ಟು ಇದೊಂದು ಸಲ ಮಾತ್ರ ಅವಳತ್ರ ಯಾವ ವಿಚಾರನು ಮಾತಾಡೋದು ಬೇಡ ಕಣಮ್ಮ ಈಗ ತಾನೇ ಸಿದ್ಧಾಂತ ಹತ್ರ ಕೂಡ ಮಾತಾಡಿದೆ ಕಣಮ್ಮ ಅಲ್ಲಿ ನಡೆದಿದ್ದನ್ನೆಲ್ಲ ಅವನು ಹೇಳಿ ಬೇಜಾರ್ ಮಾಡ್ಕೊಂಡ ನಿಮಗೆ ನಾನೇ ಎಲ್ಲ ಹೇಳಿದ್ನಲ್ಲ ಇನ್ನು ಅವನು ಹೇಳೋಂತದ್ದು ಏನಿದೆ ಆಯ್ತಮ್ಮ ನೀನೇ ಹೇಳಿದ್ದು ಸಿದ್ಧಾಂತ ಮತ್ತೆ ಅದನ್ನೇ ಕನ್ಫರ್ಮ್ ಮಾಡಿದ ನೋಡು ಆಫೀಸಿನ ವಿಷಯದಲ್ಲಿ ನಿಮ್ಮ ಮತ್ತೆಗೆ ಮನಸ್ಸು ಸರಿ ಇಲ್ಲ ಅಲ್ಲಿ ನಡೆದಿರೋ ಘಟನೆಗಳಿಂದ ಸಿದ್ಧಾಂತ ಮನಸ್ಸು ಸರಿ ಇಲ್ಲ ಇಂತ ಸಮಯದಲ್ಲಿ ಮತ್ತೆ ಅದೇ ವಿಚಾರನ ಇಲ್ಲಿ ಮಾತಾಡಿ ರಾದ್ಧಾಂತ ಆಗೋದು ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ಸ್ವಲ್ಪ ದಿನ ಸುಮ್ಮನಿದ್ ಬಿಡು ಆಮೇಲೆ ಎಲ್ಲ ತಾನೇ ತಾನಾಗಿ ಸರಿ ಹೋಗುತ್ತೆ ಸರಿ ಮಾವ ನಾನು ಏನು ಹೇಳಲ್ಲ ನನಗೂ ಸೂಕ್ಷ್ಮ ಎಲ್ಲ ಗೊತ್ತಾಗುತ್ತೆ ನಾನು ಈ ಮನೆ ಸೊಸೆನೇ ಅಲ್ವಾ ಮನೆಯಲ್ಲಿ ಗಲಾಟೆ ಆಗೋದು ನನಗೂ ಇಷ್ಟ ಇಲ್ಲ ಮಾವ ನೀವೇನು ಯೋಚನೆ ಮಾಡಬೇಡಿ ಸಿದ್ಧಾಂತ್ ಬಂದ ಮೇಲೆ ನಾವು ಮೂರು ಜನ ಕೂತ್ಕೊಂಡು ಮಾತಾಡೋಣ ನಿನಗೆ ಏನು ಹೇಳಬೇಕು ಅನ್ಸುತ್ತೋ ಅದನ್ನೆಲ್ಲ ಹೇಳುವಂತೆ ಆಯ್ತಾ ಆಯ್ತು ಮಾವ ಹೇಳ್ತೀನಿ ನಾನು ಹೇಳಬೇಕಾಗಿರೋದೆಲ್ಲ ಹೇಳ್ತೀನಿ ನೀವು ರಿಲ್ಯಾಕ್ಸ್ ಆಗಿರಿ फोन माड़ी मेन रोड बरक इन्नू बंदिला सुमति फोन माड़ो हाका ಧೀರಜ್ ಇದಕ್ಕಿದ್ದಾಗೆ ನೀನ್ ಬರೋ ಸ್ವಲ್ಪ ಹೊತ್ತಾಗಿದ್ರು ಪಾಪ ಹೊರಟ್ಬಿಡ್ತಿದ್ಲು ತಾರಿಣಿ ಎಲ್ಲೂ ಹೋಗಲ್ಲ ನನ್ ಜೊತೆ ಬರ್ತಾಳೆ ಆ ಬ್ಯಾಗ್ ಕೊಡಿ ಡಿಕ್ಕಿಲಿ ಇಡ್ತೀನಿ ಅರೆ ನಾವು ಇವ್ರು ಬರ್ತಾರೆ ಅಂತ ಕಾಯ್ತಾ ಇದೀವಪ್ಪ ಬೆಂಗಳೂರಿಗೆ ಹೊರಟಿರೋದು ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ಪಾಲಾಕ್ಷ ಬರಲ್ಲ ನಿಮ್ಮನ್ನ ಬೆಂಗಳೂರಿಗೆ ಸೇಫ್ ಆಗಿ ಮುಟ್ಸೋ ಜವಾಬ್ದಾರಿ ನಂದು ಮಾವ ಯಾಕೆ ಬರಲ್ಲ ತಾರಿಣಿ ನಿಮ್ ಮಾವ ನಂಗೆ ಕಾಲ್ ಮಾಡಿದ್ರು ಆ ಕಾರ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ ರಿಪೇರಿ ಆಗಕ್ಕೆ ಇನ್ನ ಒಂದಿನ ಆಗಬಹುದು ಅಂತ ಹೇಳ್ತಿದ್ದಾರೆ ನಾನು ಬೇರೆ ಯಾವುದೋ ವಿಷಯಕ್ಕೆ ಪಾಲಕ್ಷ ಅವರಿಗೆ ಕಾಲ್ ಮಾಡಿದ್ದೆ ಅವರು ಕಾರ್ ಕೈ ಕೊಟ್ಟಿದೆ ಮನೆಯಲ್ಲೆಲ್ಲ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಹೇಗೋ ಬೆಂಗಳೂರಿಗೆ ಹೊರಟಿದ್ನಲ್ವಾ ಹಾಗಾಗಿ ನಾನೇ ಬಂದೆ ಒಳ್ಳೆದೇ ಆಯ್ತು ನಮ್ಮ ಕಾರ್ ಕೆಟ್ಟೋಗಿದ್ರು ಆ ದೇವರೇ ಕಳಿಸಿರೋ ಹಾಗೆ ಸರಿಯಾದ ಸಮಯಕ್ಕೆ ನೀನೇ ಬಂದಿದ್ಯಾ ನೋಡು ಸರಿ ತಾರಿಣಿ ಸುಮತಿ ಕಾರ್ ಹತ್ತಿ ಆಂಟಿ ತಾರಿಣಿಗೆ ನನ್ನ ಜೊತೆ ಬರಕ್ಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅವಳಿಗೆ ಬೇಡ ಅನ್ಸಿದ್ರೆ ನಾನು ಬೇರೆ ಕಾರಿಗೆ ವ್ಯವಸ್ಥೆ ಮಾಡ್ತೀನಿ ಪರವಾಗಿಲ್ಲ ಅಯ್ಯೋ ಯಾಕಪ್ಪ ಹಾಗೆಲ್ಲ ಹೇಳ್ತೀಯಾ ನಿನ್ನ ಜೊತೆ ಜೀವನ ಪೂರ್ತಿ ಪ್ರಯಾಣ ಮಾಡಬೇಕಾದವಳು ಇವಳು
इन कारल बरक उपदे इर्तला धीरज निन मनसु तुम्बा सूक्ष्म वाद्दु तारिणी मेल अदेष्ट प्रीति निनगे तारिणी मनस के नोवागदिरवागि नडकोळ्ळोदु नन्न कर्तव्य अल्वा सुमतिम्म तारिणी नीन हेळु निनगे बरक इष्टना इष्ट इल्वा ಹಾಗೆಲ್ಲ ಏನಿಲ್ಲ ಧೀರಜ್ ಬರ್ತೀನಿ ಆದ್ರೆ ನನ್ನೊಂದು ಕಂಡೀಷನ್ ಕಾರಲ್ಲಿ ಹೋಗಕ್ಕೆ ಏನೇ ಕಂಡೀಷನ್ ಪಾಪು ಇರ್ಲಿ ಆಂಟಿ ನೀನು ಹೇಳು ತಾರಿಣಿ ಏನದು ಕಂಡೀಷನ್ ನಾನು ಮುಂದೆ ಕೂತ್ಕೋಬೇಕು ಅಷ್ಟೇ ತಾನೆ ನಾನು ಇನ್ನೇನು ಕಂಡೀಷನ್ ಅಪ್ಪ ಅನ್ಕೊಂಡಿದ್ದೆ कार निंदे निन एल्ल बेकादरू कूत्को अनडि होरडण सिदो साकु बिडो अदर बग्गे ने इन एष्टु अंत योचने माड्तिया नीनु चिक्कमंगळूरु होगिद्दे तारिणी निन्न ओप्पलिल्ल निज आदरे ओंदु विषय ओळ्ळेदायिता नीनु अल्लिगे होगि एंगेज्मेंट अन्नु निल्लिसदे ताने आ एंगेज्मेंट निल्लिसिद नानु अल्लप्प ಅಲ್ಲಿಂದ ಓಟ್ ಮೇಲೆ ಅವರೇ ಡಿಸೈಡ್ ಮಾಡ್ಕೊಂಡಿರೋದು ನೋಡು ಅಲ್ಲಿ ನಡೆದಿದ್ದಕ್ಕೆಲ್ಲ ನನಗೆ ಬೇಜಾರ ಇಲ್ಲ ಆದ್ರೆ ಮೆಸೇಜ್ ಕಳಿಸಿದ ನಾನಲ್ಲ ಅಂತ ಹೇಳಿದ್ಲಲ್ಲ ಅದೇ ಹರ್ಟ್ ಆಗ್ತಿರೋದು ನನಗೆ ಅವರ ಮನೆಯವರದ್ದೇ ಕಿತಾಪತಿ ಇರಬಹುದು ಮುಂಚೆಯಿಂದನೂ ನಿನ್ನ ಬಗ್ಗೆ ಅವರು ಕತ್ತಿ ಮಸಿತಾನೆ ಇದ್ರು ಅವರೇ ಈ ತರದ ಮಾಡಿರಬಹುದು ಅದೇನಪ್ಪ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಲ್ಲಿಗೆ ಹೋಗಿ ತಾರಣಿ ಹತ್ರ ಕೈ ಸತ್ಯ ಕೇಳಿಸ್ಕೊಂಡು ಬರತರ ಆಯ್ತು ಅವರು ಡೈರೆಕ್ಟ್ ಆಗಿ ಏನಂದ್ಲು ಗೊತ್ತಾ ನಾನು ಮದುವೆ ಆದ್ರೆ ಧೀರಜ್ನೇ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ಬಿಟ್ಲು ಕೆಲವೊಮ್ಮೆ ಪರಿಸ್ಥಿತಿಗಳು ಹಾಗೆ ಬಂದಾಗ ಆ ತರದ ವಿಚಾರಗಳನ್ನು ಅವಳು ಹೇಳಬೇಕಾಗಿ ಬರುತ್ತೆ ಅಂತ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ಕಣ ಕಾಲಕ್ಕಿಂತ ಮದ್ದಿಲ್ಲ ಅನ್ನೋ ಮಾತು ಕೇಳಿಲ್ವಾ ನೀನು ಎಲ್ಲ ತನ್ಪಾಡಿಗೆ ತಾನೇ ಸರಿ ಹೋಗುತ್ತೆ ಸುಮ್ಮನೆರು ಹೇಳ್ತೀನಿ ನಾನು ನೋಡು ಈಗ ನಿನಗೆ ರೆಸ್ಟ್ ಬೇಕು ಸುಸ್ತಾಗಿ ಬಂದಿದ್ಯಾ ಹೋಗಿ ಸ್ವಲ್ಪ ರೆಸ್ಟ್ ತಗೋ ಅದಕ್ಕೆ ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಈ ವಿಷಯ ಎಲ್ಲ ಅಮ್ಮನ ಹತ್ರ ಹೇಳ್ಬಿಟ್ರೆ ಏನು ಮಾಡೋದು ಹೇಳು ನನಗೂ ಆ ಭಯ ಇತ್ತು ಕಣ ಅಷ್ಟೇ ಅಲ್ಲ ಸಂಗೀತ ಎಲ್ಲ ಹೋಗಿ ನಿಮ್ಮ ಅಮ್ಮನ ಹತ್ರ ಹೇಳೇ ಬಿಡ್ತೀನಿ ಅಂತ ಹೊರಟಿದ್ಲು ಅವಳ ಹತ್ರ ಮಾತಾಡಿ ಏನು ಮಾತಾಡಬೇಡ ಅಮ್ಮನ ಹತ್ರ ಅಂತ ಹೇಳಿ ಒಪ್ಪಿಸಿದೀನಿ ಸದ್ಯಕ್ಕೆ ಅವಳು ಏನು ಹೇಳಲ್ಲ ನೀನೇನ್ ಚಿಂತೆ ಮಾಡಬೇಡ ಅವ್ರ ರೆಸ್ಟ್ ತಗೋ ಅಪ್ಪ ಯಾರು ಬೇಕಾದ್ರೆ ನಂಬೋದು ಅದಕ್ಕೆ ನಂಬಕ್ಕಾಗಲ್ಲ ನಮ್ಮ ಹತ್ರ ಒಂದು ಮಾತಾಡ್ತಾರೆ ಅಮ್ಮನ ಹತ್ರ ಬೇರೆನೇ ಮಾತಾಡ್ತಾರೆ ಅಲ್ಲ ನನಗೆ ಯಾಕೋ ಡೌಟ್ ಹುಡುಕಿದೀಯಪ್ಪ ವಿಷಯ ಎಲ್ಲ ಅಮ್ಮನ ಹತ್ರ ಹೋಗಿ ಅಪ್ಪ ಈ ಗಲಾಟೆ ಹಾಗೆ ಆಗುತ್ತೆ ತಪ್ಪಿಸಕ್ಕೆ ಆಗಲ್ಲಪ್ಪ ಹೇಳ್ತಾ ಇದ್ದೀನಿ ನೋಡು ಸಿದ್ದು ನೀವು ಇಲ್ಲೇ ಇದ್ದೀರಾ ಒಳ್ಳೆಯದಾಯ್ತು ಬಿಡಿ ಇಲ್ಲಾದ್ರೆ ನಿಮ್ಮ ನೋಡ್ಕೊಂಡು ಇಡೀ ಮನೆ ಓಡಾಡಬೇಕಿತ್ತು ಸಿದ್ದು ಅಮ್ಮ ಕರೀತಿದ್ದಾರೆ ಇಬ್ಬರನ್ನು ಬೇಗ ಬನ್ನಿ ಯಾಕಂತ ಏನು ವಿಷಯ ನನಗೇನು ಗೊತ್ತು ಏನೋ ಗರಂದಾರಿ ಕೆಲಸ ಮಾಡಿರ್ತೀರಾ ಬನ್ನಿ ಅದೇನಂತ ನೋಡೋಣ ಅಪ್ಪ ಏನಪ್ಪ ಮಾಡೋದು ಏನು ಮಾಡೋದು ಅಂತಂದ್ರೆ ನಾನೇ ನಾ ಹೇಳಿ ಕೆಲಸ ಕೆಡ್ತು ಅಂತ ಅನ್ಸ್ತಾ ಇದೆ ನೋಡು ಇಲ್ಲಿದ್ದೇನು ಯೋಚನೆ ಮಾಡೋದ್ಬೇಡ ಅಲ್ಲೇನಾಗ್ತಿದೆ ನೋಡೋಣ ನಡೀಪ್ಪ ಸಖಿಯೇ ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು ಓ ವಾಲ್ಯೂಮ್ ಜಾಸ್ತಿ ಆಯ್ತಾ ನನಗೆ ಹೀಗೆ ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ಸಾಂಗ್ ಕೇಳ್ಕೊಂಡು ಡ್ರೈವ್ ಮಾಡಕ್ಕೆ ತುಂಬಾ ಇಷ್ಟ ನನಗೆ ಹಾಡ್ ಕೇಳೋ ಮೂಡಲ್ಲೇ ಇಲ್ಲ ಅದರಲ್ಲೂ ಇಷ್ಟು ಲೌಡಾಗಿ ವಾಲ್ಯೂಮ್ ಹಾಕಿ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಸಾರಿ ತಾರಿಣಿ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಸಾಂಗ್ ಬೇಡ ನೀನು ಆರಾಮಾಗಿ ಹೊರಗಡೆ ನೋಡ್ಕೊಂಡು ಎಂಜಾಯ್ ಮಾಡು ಕರೆಕ್ಟ್ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ ಹಾಡಿದ್ರೆ ಮಾತಾಡೋಕ್ಕಾಗಲ್ಲ ಧೀರಜ್ ನೀವು ಯಾವಾಗಲೂ ಇದೇ ಸ್ಪೀಡಲ್ಲಿ ಗಾಡಿ ಓಡಿಸ್ತೀರಾ ಇಲ್ಲ 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 ನಾನು ತುಂಬಾ ಫಾಸ್ಟ್ ಡ್ರೈವರೇ ಆದ್ರೆ ಇವ ಜೊತೆಲಿ ನೀನಿದ್ಯಾ ಅಲ್ವಾ ಸೊ ನಿನ್ನನ್ನ ತುಂಬಾ ಸೇಫ್ ಆಗಿ ತಲುಪಿಸೋ ಜವಾಬ್ದಾರಿ ನಂದು ಹಾಗಾಗಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಆದ್ರೆ ತುಂಬಾ ಸ್ಲೋ ಆಯ್ತು ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ ಓಕೆ ತಾರಿಣಿ ಫಾಸ್ಟ್ ಆಗಿ ಹೋಗ್ತೀನಿ ಆದ್ರೆ ತುಂಬಾ ಫಾಸ್ಟ್ ಆಗಲ್ಲ ತಾರಿಣಿ ನಿಂಗೆ ಡ್ರೈವಿಂಗ್ ಬರಲ್ವಾ ಇಲ್ಲ ಧೀರಜ್ ಪಾಪು ಡ್ರೈವ್ ಮಾಡಿದ್ರೆ ಎಲ್ಲಿ ಏನು ಅನಾಹುತ ಆಗೋಗುತ್ತೋ ಅವಳಿಗೆ ಏನಾದ್ರೂ ಪೆಟ್ಟಾಗೋದ್ರೆ ಅಂತ ನಮ್ಗೆಲ್ರಿಗೂ ಭಯ ಅದಕ್ಕೆ ನಾವೇ ಬೇಡ ಅಂತ ಹೇಳ್ಬಿಟ್ವಿ ತಪ್ಪು ತಪ್ಪು ಇದು ಡ್ರೈವಿಂಗ್ ಎಲ್ರಿಗೂ ಗೊತ್ತಿರಬೇಕು ಇದೆಲ್ಲ ಲೈಫ್ ಸ್ಕಿಲ್ಸ್ ಸುಮತಿಯಮ್ಮ
ಸೊ ಯಾರ ಮೇಲೂ ಡಿಪೆಂಡ್ ಆಗಬಾರದು ಅಂದ್ರೆ ಡ್ರೈವಿಂಗ್ ಎಲ್ಲ ಕಲ್ತಿರಬೇಕು ಅಲ್ವಾ ತಾರಿಣಿ ಕರೆಕ್ಟ್ ಆಗಿ ಹೇಳಿದ್ರಿ ಧೀರಜ್ ನಾನು ಇದನ್ನ ಹೇಳಿದ್ರೆ ಯಾರು ನಮ್ಮ ಮನೆಯಲ್ಲಿ ಮಾತೇ ಕೇಳಲ್ಲ ಟೂ ವೀಲರ್ ಓಡಿಸಕ್ಕೆ ಬರುತ್ತಾ ತಾರಿಣಿ ಹಾ ಟೂ ವೀಲರ್ ಬರುತ್ತೆ ಕಾರ್ ಬರಲ್ಲ ಕಾರ್ ಕಲಿಯೋ ಆಸೆ ಇದೆಯಾ ತುಂಬಾ ಇದೆ ಹಾಗಾದ್ರೆ ನಾನು ನಿನಗೆ ಡ್ರೈವಿಂಗ್ ಕಲಿಸ್ಕೊಡ್ತೀನಿ ನೀನು ಈಜಿಯಾಗಿ ಡ್ರೈವಿಂಗ್ ಕಲ್ತು ಆರಾಮಾಗಿ ಲೈಸೆನ್ಸ್ ತಗೋತೀಯಾ ನೋಡ್ತಾ ಇರು ಥ್ಯಾಂಕ್ಸ್ ಆದ್ರೆ ಈಗ ಬೇಡ ಎಕ್ಸಾಮ್ ಮುಗಿದ ಮೇಲೆ ಹಾ ಓಕೆ ಇಷ್ಟೆಲ್ಲ ಆಗಿದೆ ಅತ್ತೆ ಇಷ್ಟೆಲ್ಲ ನನಗೆ ಗೊತ್ತಿದ್ರೂ ನಾನು ನಿಮಗೆ ಹೇಳಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಬೇಜಾರಾಗಿರುತ್ತೆ ಖಂಡಿತವಾಗ್ಲೂ ಕೋಪನೂ ಬಂದಿರುತ್ತೆ ಆದ್ರೆ ನಾನು ಏನು ಮಾಡ್ಲಿ ಅತ್ತೆ ನೀವು ಮನೆ ಕೆಲಸಕ್ಕೋಸ್ಕರ ಒದ್ದಾಡೋದು ನೋಡಿ ಅದಕ್ಕಿಂತ ಹೆಚ್ಚಾಗಿ ಸಿದ್ದು ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನಾನು ಸುಮ್ಮನಾಗ್ಬಿಟ್ಟೆ ಅತ್ತೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅತ್ತೆ ನಾನು ಎಷ್ಟೋ ಸಲ ಸಿದ್ದುಗೆ ಹೇಳ್ದೆ ಅತ್ತೆ ಅತ್ತೆ ಮನಸ್ಸಿಗೆ ನೋವು ಕೊಡಬೇಡ ಅವ್ರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಬೇಡ ಅಂತ ಅದಕ್ಕೆ ಅವನು ಇಲ್ಲ ಅತ್ತೆಗೆ ನಾನು ಬದಲಾಗಿದ್ದೀನಿ ನಾನು ಬದಲಾಗಿದ್ದೀನಿ ಅಂತ ಹೇಳಿ ಹೇಳಿನೇ ನನಗೂ ಮೋಸ ಮಾಡಿಬಿಟ್ಟ ಈಗ ಅಲ್ಲಿಗೆ ಹೋಗಿ ಆ ಎಂಗೇಜ್ಮೆಂಟ್ ಕೂಡ ನಿಲ್ಸ್ ಬಂದಿದ್ದಾನೆ ಇನ್ನೂ ನಿಮ್ಮ ಹತ್ರ ಹೇಳದೇ ಇದ್ರೆ ನನ್ನ ಕಡೆಯಿಂದ ತಪ್ಪಾಗತ್ತೆ ಅಂತ ಅನ್ನಿಸ್ತು ಅದಕ್ಕೆ ಹೇಳದೆ ಅತ್ತೆ ಅಮ್ಮ ಏನಾಯ್ತಮ್ಮ ಇನ್ನೂ ಏನಾಗಬೇಕು ನಿನ್ನ ಮನಸಾದ್ರೂ ಹೇಗೆ ಬಂತು ಅಮ್ಮ ಅಮ್ಮ ಅಂತಾನೆ ಅಮ್ಮನ ಬೆನ್ನ ಹಿಂದೆನೆ ನಾಟಕ ಮಾಡ್ತಿದ್ಯಾ ಯಾಕೋ ಹೀಗೆ ಮಾಡ್ದೆ ನಾನಿನ್ಮೇಲಿಟ್ಟಿರೋ ಆಸೆ ಕಟ್ಟಿರೋ ಕನಸು ಎಲ್ಲ ನುಚ್ಚು ನೂರ್ ಮಾಡ್ಬಿಟ್ಟೆ ಆವಾಗ ಅಪ್ಪ ಈಗ ಮಗ ಚೆನ್ನಾಗಿದೆ ಒಟ್ನಲ್ಲಿ ನಾನ್ ಯಾವತ್ತೂ ಸುಖವಾಗಿ ಇರಬಾರ್ದು ಸಂತೋಷವಾಗಿ ಇರಬಾರ್ದು ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ ನೀವಿಬ್ರು ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋ ಅಂತ ತಪ್ಪು ಅವನೇನು ಮಾಡಿಲ್ಲ ಅದೇನಾಯ್ತು ಅಂದ್ರೆ ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಆದ್ರೆ ಇನ್ನೇನಾಗತ್ತೆ ಕಳ್ತನ ಮಾಡವನು ಅವನ್ ಕಳ್ಳ ಅಂತ ಯಾವತ್ತೂ ಒಪ್ಕೊಳ್ಳಲ್ಲ ಕಳ್ಳ ಕಳ್ಳನೇ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಆಫೀಸ್ ಅಲ್ಲಿ ಎಷ್ಟು ಒದ್ದಾಡ್ತಾ ಇದ್ದೀನಿ ನಿಮ್ಗೇನಾದ್ರೂ ಗೊತ್ತಿದ್ಯಾ ಯಾವಾಗ ನೀನ್ ಕೆಲ್ಸಕ್ಕೆ ಸೇರ್ತೀಯೋ ಮನೆ ಜವಾಬ್ದಾರಿ ಹೊತ್ಕೋತೀಯೋ ಅಂತ ಕಾಯ್ತಿದ್ದೆ ಸಿದ್ದು ಆದ್ರೆ ನೀನು ಅದ್ಯಾವ್ದನ್ನು ಮನ್ಸ್ಗೆ ಹಚ್ಕೊಳ್ದೆ ಬಾಯಲ್ಲಿ ನಾನು ಯಾವ್ದೋ ಒಂದ್ ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ಯಾ ಇವನ್ ಮಾಡಿರೋ ಸಾಧನೆನೇ ಇದು ಪ್ರೀತಿ ಪ್ರೇಮ ಅಂತ ಅವಳು ಹಿಂದೆ ಓಡಾಡಿರೋದು ಅಲ್ದೆ ಬೇರೆಯವ್ರ ಜೊತೆ ಆಗ್ತಿರೋ ಎಂಗೇಜ್ಮೆಂಟ್ ನಾನು ನಿಲ್ಸ್ ಬಂದಿದ್ದಾನೆ ನಾಳೆನೆ ರೆಸಿಗ್ನೇಷನ್ ಲೆಟರ್ ಕೊಡ್ತೀನಿ ಅಂತ ಹೇಳಿ ಬಂದೆ ಈಗ ಈಗ ಏನ್ ಮಾಡ್ಲಿ ಪ್ಲೀಸ್ ಈಗ ನಿನ್ನ ಕ್ಷಮಿಸೋದು ಬಿಡೋದು ಮುಖ್ಯ ಅಲ್ಲ ಸಿದ್ಧಾಂತ್ ನೀನ್ ನನಗ್ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿಲ್ಲ ಮನೆ ಪರಿಸ್ಥಿತಿ ಏನಿದೆ ಅಂತ ನಿನ್ ಚೆನ್ನಾಗ್ ಗೊತ್ತಿತ್ತು ಪ್ರೀತಿ ಪ್ರೇಮ ಅಂತ ಸ್ಟಡೀಸ್ ನೆಗ್ಲೆಕ್ಟ್ ಮಾಡಲ್ಲ ಮನೆ ನೆಗ್ಲೆಕ್ಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ ಆದ್ರೆ ಆ ಪ್ರಾಮಿಸ್ ಬ್ರೇಕ್ ಮಾಡಿದೆ ಅಮ್ಮನ್ ಕೊಟ್ಟಿರೋ ಮಾತಿಗೆ ಬೆಲೆನೇ ಇಲ್ಲ ಅಂತ ತೋರಿಸ್ಕೊಟ್ಟೆ ಸಿದ್ದು
ಅಮ್ಮನಿಗಿಂತ ನಿಮಗೆ ಪ್ರೀತಿನೇ ಮುಖ್ಯ ಆಯ್ತಲ್ವಾ? ಮನೆ ಜವಾಬ್ದಾರಿಗಳಿಗಿಂತ ಪ್ರೀತಿ ಹೆಚ್ಚಾಯ್ತಲ್ಲ. ಸಂಗೀತ ಇಷ್ಟು ಬುದ್ಧಿ ಹೇಳಿದ್ರು, ಅವಳು ಮಾತು ಕೇಳದೆ ತಾರಿಣಿ ಊರಿಗೆ ಹೋಗಿ ಎಂಗೇಜ್ಮೆಂಟ್ ನಿಲ್ಸ್ ಬಂದಿದ್ಯಾ? ನಿನ್ಗೆ ಯಾವ್ದು ಇಷ್ಟನೋ ಯಾವ್ದು ಮುಖ್ಯನೋ ಮಾಡ್ಕೋ ಹೋಗೋ. ಮಾತು ಕೇಳು, ಹೋಗೋ. ಪ್ಲೀಸ್ ನನ್ನ ಮಾತು ಕೇಳು. ಅಮ್ಮ ಸರಿಯಾಗಿ ಹೇಳಿದ ಕಣ, ನೀನಿನ್ನೇನು ಹೇಳೋದು ಬೇಡ, ಉಳಿ ಕೇಳೋದು ಇಲ್ಲ. ದಯವಿಟ್ಟು ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡಿ. ಅಪ್ಪ, ಈ ಮನೆಗೋಸ್ಕರ ದುಡಿದು ದುಡಿದು ಅರ್ಧ ಜೀವನ ತೇದಿದ್ದಾಳೆ. ಇನ್ನು ಉಳಿದಿರೋದು ನಿಮ್ಮಿಬ್ಬರ ಹೋಗೋದು ಬೇಡ. ಬೇಡ, ನಾನು ನಿನಗೆ ಮೊದಲೇ ಹೇಳ್ದೆ ಸಿದ್ದು ಇಂಥ ಪರಿಸ್ಥಿತಿ ತಂದ್ಕೋಬೇಡ ಅಂತ. ಆದ್ರೆ ನೀನು ಇಲ್ಲ ಅತ್ಗೆ, ಎಲ್ಲ ಸರಿ ಹೋಗತ್ತೆ, ನಾನು ಎಲ್ಲ ಸರಿ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಟ್ಟೆ. ಅತ್ತೆ, ಇದ್ರಲ್ಲಿ ಸಿದ್ದುದ್ ಎಷ್ಟ್ ತಪ್ಪಿದ್ಯೋ ಮಾವಂದು ಅಷ್ಟೇ ತಪ್ಪಿದೆ. ನನ್ ಮಾತು ಕೇಳ್ಕೊಂಡು ಸಿದ್ದು ಸುಮ್ನಿರ್ತಿದ್ದ. ಮನೆ ಕಷ್ಟ ಹೇಳ್ದಾಗ ನಿಮಗ್ ಬೇಜಾರಾಗತ್ತೆ ಅಂದಾಗ ಅವನ್ ಅರ್ಥ ಮಾಡ್ಕೊಂಡು ಸುಮ್ನಾಗ್ತಿದ್ದ. ಆದ್ರೆ ಮಾವ, ತಾರಿಣಿಗಿಂತ ಒಳ್ಳೆ ಹುಡುಗಿ ಸಿಗಲ್ಲ, ಪ್ರೀತಿನ ಕಳ್ಕೋಬಾರ್ದು ಗುರುವೆ ಅಂತ ಅವ್ನ ತಲೆ ತುಂಬಿಸಿ ತುಂಬಿಸಿ ಸಿದ್ದನ್ ಹಾಳು ಮಾಡಿದ್ದೆ ಈ ಮಾವ. ನಿಮ್ ಪಾಡಿಗೆ ನಿಮ್ಗಿರಕ್ಕೇನ್ ಕಷ್ಟ? ನಾವೆಲ್ಲ ನಿಮ್ ಸ್ವಂತ ಜನರಲ್ವಾ? ನಮ್ ಮೇಲೆ ಪ್ರೀತಿ ಮಮತೆ ಯಾವುದೂ ಇಲ್ವಾ? ಈ ಮನೆನಂತೂ ಮುಳುಗೋ ಹಂತಕ್ಕೆ ತಗೊಂಡು ಹೋಗ್ಬಿಟ್ಟಿದ್ದೀರಿ. ನಿಮ್ಮ ಮಗ ಇವನು, ಎಲ್ಲ ತಂದೆ ತಾಯಿ ಅವ್ರ ಮಕ್ಕಳು ಚೆನ್ನಾಗಿರ್ಲಿ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಆದ್ರೆ ನೀವು ಇವನ್ ಜೀವನನ ಹಾಳು ಮಾಡಕ್ ಹೊರಟಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಅಮ್ಮ, ಇದ್ರಲ್ಲಿ ಅಪ್ಪಂದೇನು ತಪ್ಪಿಲ್ಲಮ್ಮ. ಪ್ರೀತಿ ಮಾಡೋದು ನಾನು, ನನ್ನ ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಮಾಡಿದ್ದೀನಿ ಅಷ್ಟೇ. ಅಮ್ಮ, ನಿಮಗೆ ಕೊಟ್ಟಿರೋ ಪ್ರಾಮಿಸ್ ಯಾವತ್ತೂ ಮರೆಯಲ್ಲಮ್ಮ. ಪ್ರೀತಿ ಮಾಡಿದ್ದೀನಿ ನಿಜ, ಆದ್ರೆ ನಿಮ್ಗೆ ಕೊಟ್ಟಿರೋ ಪ್ರಾಮಿಸ್ ಖಂಡಿತ ಮರೆಯಲ್ಲ. ಅಮ್ಮ, ಈ ಮನೆ ಕಷ್ಟ ಪರಿಸ್ಥಿತಿ ನನ್ಗೆ ಗೊತ್ತಿದೆಯಮ್ಮ. ಓದೋದಕ್ಕೂ ಕೆಲಸ ತಗೊಳೋದಕ್ಕೂ ಈ ಮನೆ ಸಾಲ ತೀರಿಸೋದಕ್ಕೂ ಪ್ರೀತಿಗೂ ಯಾವ ಸಂಬಂಧನೂ ಇಲ್ಲಮ್ಮ. ನೀನು ಪ್ರಾಮಿಸ್ ಮಾಡಿದಲ್ಲ, ನಾನು ಮಾಡ್ತೀನಿ ಅಮ್ಮ. ಭ್ರಮೇಲ್ ಬದುಕ್ತಿದ್ಯಾ ನೀನು? ಚೆನ್ನಾಗಿ ಓದೋದು ತಪಸ್ಸಿದ ಹಾಗೆ. ಇದೆಲ್ಲ ನೋಡ್ತಿದ್ರೆ ನೀನು 2 ತಿಂಗಳಿಂದ ತಾರಿಣಿ ವಿಷಯ ಬಿಟ್ರೆ ಬೇರೆ ಏನು ಯೋಚನೆ ಮಾಡ್ದಂಗೆ ಕಾಣ್ತಿಲ್ಲ.